ಏನಮ್ಮ ಹಬ್ಬ ದಿನಾನು ಹಣೆ ಕುಂಕುಮ ಇಟ್ಕೊಂಡಿಲ್ಲ? ಬೇಡ. ವರ್ಷದ ಹಿಂದೆ ಅವಳು ಮದುವೆ ಆಗಿತ್ತು. ಮದುವೆಗೆ ಬಂದ ಫ್ರೆಂಡ್ಸ್ನೆಲ್ಲ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬರ್ತೀನಿ ಅಂತ ಹೋದ ಅವಳ ಯಜಮಾನ್ರು ವಾಪಸ್ ಬರುವಾಗ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು. ಮನೇಲಿದ್ರೆ ಅದನ್ನೇ ಯೋಚನೆ ಮಾಡ್ತಾಳೆ ಅಂತ ಅವಳನ್ನ ಕಂಪ್ಯೂಟರ್ ಕ್ಲಾಸಿಗೆ ಸೇರಿಸಿದ್ದೀವಿ. ಪರವಾಗಿಲ್ಲ ಬಿಡಿ, ಎಷ್ಟೇ ಅಲೆ ಹೊಡೆದ್ರು ಹೆದರದೆ ಅಲಗಾಡದೇ ಇರೋ ಈ ಕಲ್ಲಿನಾಗಿರ್ಬೇಕು ಅನ್ಸುತ್ತೆ. ಬಟ್ ಮನಸ್ಸಿನಲ್ಲಿ ಏನನ್ನೋ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಜೀವನದಲ್ಲಿ ನಮಗ್ ಸ್ಫೂರ್ತಿ ತುಂಬೋರ್ನ ಅಥವಾ ನಮಗ್ ಹತ್ರವಾಗಿರೋರ್ನ ಅಂಥವ್ರು ಯಾರನ್ನಾದ್ರೂ ಕಳ್ಕೊಂಡ್ರೆ ಬೇಸರ ಆಗೋ ಸಹಜ. ಹಾಗಂತ ಮುಂದೆ ಜೀವನದಲ್ಲಿ ಏನಿಲ್ಲ ಅನ್ಕೊಂಡ್ರೆ ಹೇಗೆ? ನಮ್ಮನ್ನ ಬಿಟ್ಟು ಹೋದವರಲ್ಲ ನಮಗಿಂತ ಒಳ್ಳೆಯವರು. ಅವ್ರು ಹೋದಾರಿನೇ ನಮಗೆ ಸ್ಫೂರ್ತಿ, ಅವ್ರ ಸಾಧನೆ ನಮಗೆ ಪಾಠ. ನಾವು ಆ ಗುರಿ ತಲುಪೋದಕ್ಕೆ ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಮ್ಮನ್ನು ಫಾಲೋ ಮಾಡೋ ಕಿರಿಯರು ನಾಳೆ ನಮ್ಮನ್ನು ನಡೆಸ್ಕೋತಾರೆ. ನಮ್ಮ ಹಾಗೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಕಟ್ಕೊಳ್ಳೋ ಸಂಬಂಧ, ಕಳ್ಕೊಳ್ಳೋ ಬಂಧ ಇವ್ಯಾವೂ ಕೇಳ್ಪಡ್ತಿದ್ದಲ್ಲ, ಬಯಸ್ದೆ ಬಂದಿದ್ದು. ನಾವು ಬರೋರನ್ನ ಸ್ವಾಗತಿಸ್ಬೇಕು, ಹೋಗೋರನ್ನ ಕಳಿಸ್ಕೊಡ್ಬೇಕು. ಯಾಕಂದ್ರೆ ಸಂಬಂಧಗಳ ಸತ್ಯ ತಿಳ್ಕೊಳ್ಳೋ ಅಷ್ಟರಲ್ಲಿ ನಾವು ಅರ್ಧ ಆಯ್ತು ಮುಗಿಸಿರ್ತೀವಿ. ಮಿಕ್ಕ ಆಯಸ್ಸನ್ನ ನಾವು ಮಾಡಬೇಕಾದ ಕರ್ತವ್ಯ ಕಳಿಬೇಕೆ ಹೊರತು ಕತ್ಲೆ ಕೋಣೆಲ್ಲ. ನೀವು ಹೇಳೋದೇನೋ ಸರಿ, ಸಂಬಂಧದ ಸತ್ಯನ ತಿಳ್ಕೊಳ್ಳೋ ಅಷ್ಟರಲ್ಲಿ ನಾವು ಅರ್ಧ ಆಯಸ್ಸನ್ನು ಕಳೆದಿರ್ತೀವಿ. ಆದರೆ ಹುಟ್ಟಿನಿಂದ ಸೃಷ್ಟಿಗೂ ತನಗೂ ಸಂಬಂಧ ತಿಳಿದಿರೋ ಆ ಸೂರ್ಯನ್ ನೋಡಿ, ಈ ಜಗತ್ತಿನ ಸಹವಾಸ ಸಾಕಪ್ಪ ಅಂತ ಹೇಗೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ಅವನು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೂ ಜಗತ್ತಿನ ಬೆಳಗ್ಗೆ ತನ್ನ ಕರ್ತವ್ಯನ ಮುಗಿಸಿ ತಾಯಿ ಮಡಲಲ್ಲಿ ಮಲಗಕ್ಕೆ ಹೋಗ್ತಾ ಇದ್ದಾನೆ. ಮತ್ತೆ ಬೆಳಿಗ್ಗೆ ಬರ್ತಾನೆ, ಜಗತ್ಗೆಲ್ಲ ಬೆಳ್ಕೊಡ್ತಾನೆ. ಆ ಜಗತ್ತಲ್ಲಿ ನೀವು ಇದ್ದೀರಾ. ಇನ್ ಮುಂದೆ ನಿಮಗೆ ನನ್ನವ್ರು ಯಾರು ಇಲ್ಲ ಅಂತ ತಿಳ್ಕೊಬೇಡಿ. ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗೋಕೆ ನಾನಿದ್ದೇನೆ. ಅಗ್ನಿಯೇ ಸ್ವಾಹ ಓ ಪ್ರಶಾಂತ ಮೂರ್ತಿಯೇ, ಅಗ್ನಿಯೇ ಸ್ವಾಹ ಓ ತೇಜೋನಿಧಯೇ, ಅಗ್ನಿಯೇ ಸ್ವಾಹ ಓಂ ಸುಖಸ್ವರೂಪಿಣೇ, ಅಗ್ನಿಯೇ ಸ್ವಾಹ ಓಂ ಅಖಂಡ ಪರಮಾತ್ಮನೇ, ಅಗ್ನಿಯೇ ಸ್ವಾಹ ಓಂ ಪ್ರಶಾಂತ ಮೂರ್ತಿಯೇ, ಅಗ್ನಿಯೇ ಸ್ವಾಹ ಓಂ ಆನಂದಘನ ಮೂರ್ತಿಯೇ, ಅಗ್ನಿಯೇ ಸ್ವಾಹ ಓಂ ಸರ್ವಭಕ್ಷಕಾಯ ಪ್ರಾಣಸ್ವರೂಪಿಣೇ, ಅಗ್ನಿಯೇ ಸ್ವಾಹ. ಅಯ್ಯ ನಿನ್ನ ಅಕ್ಕನ ಕಾಂಡು ಅಗ್ನಿಯೇ. ಏಯ್ ನಮ್ಮ ಹುಡುಗನ ಹೊಡೆದು ಬಿಟ್ಟು ಬಚ್ಚಿಟ್ಕೊಂಡು ಕೂತಿದ್ಯಾ, ಎದ್ಬಾ ರಾಜಿಗೆ. ಏನ್ ಗುರು, ಇದ್ಯಾವ್ದೋ ಬೊಮ್ಮನ್ ಕಾಂದನ ಇದ್ದಂಗೈತೆ. ಯಾರಪ್ಪ ನೀವು? ಯಾರು ಅಂತ ಆಮೇಲೆ ಹೇಳ್ತೀನಿ, ಮೊದ್ಲು ಆ ಗಾಂಡು ನಾಚೆ ಕಳ್ಸೋ.
ಯಾಕಪ್ಪ ಪುಳಿಚಾರ್ ತಿನ್ನೋ ನಿಮ್ಗೆ ಎಷ್ಟು ಮೀಟರ್ ಇದ್ರೆ ಮೂಳೆ ಕಡಿಯೋರು ನಾವು, ನಮ್ಗೆ ಎಷ್ಟು ಇರ್ಬೇಕು ನೋಡಿ. ಮನೇಲಿ ಶುಭ ಕಾರ್ಯ ನಡಿ, ಸುಮ್ನೆ ಗಲಾಟೆ ಮಾಡ್ತೀವಿ. ಸುಮ್ನೆ ಗಲಾಟೆ ಮಾಡಕ್ಕೆ ನಮ್ಗೆ ಹುಚ್ಚ ಕಡ್ದೈತಾ? ನಮ್ ಹುಡುಗಂಗ್ ಹೊಡೆದ್ಬಿಟ್ಟು ಒಳಗಡೆ ಬಸ್ ಇಟ್ಕೊಂಡು ಕೂತವ್ರೆ. ಏಯ್ ಎತ್ತ ಬರ್ಲಾ ಗಂಡು. ನೋಡಿ ನನ್ ಮಗ ಈ ತರ ಗುಂಡಾಗಿರಿ ಮಾಡಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರ. ತಪ್ಪೋ ಸರಿನ ಆಮೇಲೆ ಗೊತ್ತಾಗ್ತದೆ. ಏಯ್ ಪಿಟಿಗಿರಿ ನನ್ ಮಗನ, ಒಬ್ಬನ್ ಗುಟ್ಟಿದ್ರೆ ದೀಚೆ ಬರೋ. ಗುರು ಅವನೇ ಮನೆ ಮುಂದೆ ಬಂದು ಆಟ ಮಾಡ್ತೀರಾ ರಾಸ್ಕಲ್ಸ್? ನೋಡ್ದೆ ನೋಡ್ ಟಕ್ಲು, ಏನೋ ನಿನ್ ಮಗ ದೊಡ್ಡ ರೌಡಿ ತರ ಪೋಸ್ ಕೊಡ್ತಾವನೆ. ಏನೋ ಜಾಸ್ತಿ ನಿಗ್ರಿತಾ ಇದ್ಯಂತೆ, ಹೆಂಗೈತೆ ಮೈಗೆ? ನಿನ್ನ ಏನು ಹೊಡೆದ ಗಿಲ್ಲಿ ತರ ಹೋಗ್ಬಿಡ್ತೆ ನಿನ್ನ ಅಟ್ಟ. ನೋಡಿ ಅವನ್ ಬದಲಾಗ ನಾ ಕ್ಷಮೆ ಕೇಳ್ಕೊತೀನಿ, ತಪ್ಪಾಗಿ ಹೋಯ್ತು ಆದ್ರದನ್ನ ಮರ್ತು ಬಿಡಿ. ನನ್ನ ಕೈನ ಮರಿಬೇಕಂತೆ, ಇವನ್ ತಲೆ ಹೊಡೆದ್ ಕಳ್ಸೋನಲ್ಲ ಅಪ್ಪಿ ತಪ್ಪಿ ರೈಟ್ ಹೇಳಿದ್ರೆ ನೀನ್ ಬರ್ತಿದ್ದ ನೋಡಕ್ಕೆ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಆಗಕ್ ಜಾಗ ಇರಬಾರ್ದು ಗೊತ್ತಾಯ್ತಾನ ನಿನ್ನ ಏನ್? ನೋಡಿ ಅದೆಲ್ಲ ಯಾಕೆ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ, ದಯವಿಟ್ಟು ನನ್ ಮಾತು ಕೇಳಿ. ನಿಮ್ಮನ್ ಕೈ ಮುಗಿದು ಕೇಳ್ಕೊತೀನಿ, ಬೇಕಾದ್ರೆ ನಿಮ್ ಕಾಲಿಗೆ ಬೀಳಿದೆ. ಕಾಂಟು ವಂಶನ ಅಪ್ಪ ಕಾಲಿಗೆ ಬೀಳ್ತಾವನೆ, ಮಗ ನೋಡಿದ್ರೆ ಅರ್ಥಾಡ್ತಾನೆ. ಹೋಗ್ಲಿ ಬಿಟ್ಬಿಡು ಗುರು, ಏನೋ ಕೇಳ್ಕೊತಾವನೆ. ಏನೋ ನಮ್ಮ ಹುಡುಗರು ಹೇಳ್ತಾವ್ರಲ್ಲ ಅಂತ ಬಿಡ್ತಾ ಇದ್ದೀನಿ. ನೀನು ನಿಮ್ಮ ಅಪ್ಪನಂಗೆ ಅಣ್ಣ ಅಪ್ಪ ಅನ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಮನೆಯವ್ರಿಗೆ ಬಾಡಿ ಪೀಸು ಸಿಗಲ್ಲ, ಹಂಗ್ ಡೀಲ್ ಆಗ್ಬಿಡ್ತೀಯ ಹುಷಾರ್. ಅಕ್ಕ ನಡಿರೋ ಸಾಕ, ಅವ್ರು ಮಾಡಿದ ಮಂಗಳಾರತಿ 30 ವರ್ಷದ ಸರ್ವಿಸ್ ನಲ್ಲಿ ಒಬ್ಬರೆದ್ರೆ ತಲೆ ಬಗ್ಸಿದ್ದಿಲ್ಲ, ಈಗ ನಿನ್ನಿಂದಾಗಿ ಅನ್ ಬೀದಿಲಿ ಹೋಗೋ ನಾಯಿಗಳೆದ್ರೆ ಕೈ ಮುಗ್ದದ್ದು ಕಾಲಿಡದ್ದು ಎಲ್ಲ ಆಯ್ತು. ಆಯ್ತಾ ಸಂತೋಷ? ಮಕ್ಕಳು ತಂದೆ ತಾಯಿ ಸತ್ಮೇಲೆ ಕೊಳ್ಳಿ ಇಟ್ಟು ಋಣ ತೀರಿಸ್ಕೋತಾರೆ. ನೀನು ಬದುಕಿನವರನ್ನೇ ಸಾಯಿಸ್ತಾ ಇದ್ದೀಯಲ್ಲ, ನಾವು ನಿನಗೆ ಯಾವ ನ್ಯಾಯ ಮಾಡಿದೀವಿ? 4 ಜನರನ್ನು ಹೊಡೆದ ತಕ್ಷಣ ನಿನ್ ದೊಡ್ಡ ಪಾಳೆಗಾರ ಅಂತಾರೆ, 1 ಲಕ್ಷ ಇರೋರ್ನ ಲಕ್ಷಾಧಿಪತಿ ಅಂತಾರೆ, 1 ಕೋಟಿ ಇರೋರ್ನ ಕೋಟ್ಯಾಧಿಪತಿ ಅಂತಾರೆ, ವಿದ್ಯೆ ಇರೋರ್ನ ಬೃಹಸ್ಪತಿ ಅಂತಾರೆ. ಆದ್ರೆ ಮನಸ್ಸನ್ ಗೆದ್ದವನಿಗೆ ಅಧಿಪತಿ ಅಂತಾರೆ. ಆ ಮನಸ್ಸನ್ ಗೆಲ್ಲೋಕ್ ನಿನ್ಗೆ ಸಾಧ್ಯವಾಗ್ತಿದ್ರೆ ನೀನು ಮನುಷ್ಯನೇ ಅಲ್ಲ. ನೋಡಪ್ಪ, ಬ್ರಾಹ್ಮಣರು ಮಡಿ ಉಟ್ಕೊಂಡು ಮಂತ್ರ ಹೇಳ್ಕೊಂಡು ಸಂಧ್ಯಾ ವಂದನೆ ಮಾಡಿದ್ರೆ ಸಾಲದು, ಬ್ರಾಹ್ಮಣರಿಗೆ ಮುಖ್ಯವಾಗಿರ್ಬೇಕಾದ ಸಂಸ್ಕಾರ, ಅದಕ್ಕೂ ಮಿಗಿಲಾಗಿ ಸಹನೆ ಇರಬೇಕು. ಅದಿಲ್ಲದಿದ್ರೆ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ದಂಡ. ನಿಮ್ಮ ಇವತ್ತಿನ ಈ ಸಹಾಯನ ನಾವ್ ಯಾವತ್ತೂ ಮರೆಯೋದಿಲ್ಲ ಸರ್. ಈ ಗೌರವ ಭಯಭಕ್ತಿನ ನೀವು ತಗೊಂಡಿರೋ ಸಾಲದ ಮೇಲಿಡಿ. ನೀವು ಅನ್ಕೊಂಡು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿ ಶ್ರದ್ಧೆಯಿಂದ ದುಡಿದು ಬ್ಯಾಂಕ್ ಸಾಲ ತೀರಿಸಿದ್ರೆ ನಿಮಗೂ ಒಳ್ಳೆ ಹೆಸರು ಬರುತ್ತೆ, ನಿಮ್ಮ ಕಂಪ್ನಿಯಿಂದ 100,000 ಜನ ಕೆಲಸನೂ ಸಿಗುತ್ತೆ. ಇದುವರೆಗೂ ನಾವು ಎಷ್ಟೋ ಬ್ಯಾಂಕ್ಗಳಿಗೆ ಲೋನ್ ಅಪ್ಲೈ ಮಾಡಿ ಓಡಾಡಿದ್ದೀವಿ, ಆದರೆ ಯಾರೂ ಯಾತಕ್ಕೆ ಅಂತಲೂ ಕೇಳಲಿಲ್ಲ, ನಿಮ್ಮ ಹಾಗೆ ನಮಗೆ ಬುದ್ಧವಾದನೂ ಹೇಳಲಿಲ್ಲ. ಎಲ್ಲರೂ ಪರ್ಸೆಂಟೇಜ್ ಮಾತಾಡೋರೆ, ನೀವೊಬ್ಬರೇ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಲೋನ್ ಸ್ಯಾಂಕ್ಷನ್ ಮಾಡಿರೋದು ಸರ್. ಅದಕ್ಕೆ ವಿಜಿ ಸರ್, ಇದು ನಮ್ಮ ಸಂತೋಷಕ್ಕೆ ಲಂಚಾನ. ಅಯ್ಯೋ ಇಲ್ಲ ಸರ್, ಅದು ನಮ್ಮ ಗಿಫ್ಟು ಅಂತ ತಿಳ್ಕೊಳ್ಳಿ ಸರ್. ನೋಡಿ, ಒಬ್ಬ ತನಗೆ ಸರಿಸಮಾನಾದವ್ ಕೊಡೋದನ್ನ ಗಿಫ್ಟ್ ಅಂತಾರೆ, ಇನ್ನು ಒಬ್ಬ ದೊಡ್ಡ ವ್ಯಕ್ತಿ ತನಗೆ ಕೆಳಮಟ್ಟದವನಿಗೆ ಕೊಟ್ರೆ ಅದನ್ನ ಭಿಕ್ಷೆಗೆ ಸಮಾನ ಅಂತಂತಾರೆ, ಮತ್ತು ಒಬ್ಬ ವ್ಯಕ್ತಿ ತನಗಿನ ಮೇಲ್ಮಟ್ಟದವನಿಗೆ ಒಂದು ಗಿಫ್ಟ್ ಕೊಟ್ರೆ ಅದನ್ನ ಲಂಚಕ್ಕೆ ಹೋಲಿಸ್ತಾರೆ. ಇದು ಲಂಚ ಅಲ್ದಿದ್ರೆ ಭಿಕ್ಷೆನೇ ಇರಬೇಕು. ನಾನು ಯಾವತ್ತೂ ಈ ಥರದ ದುಡ್ಡಿಗೆ ಆಸೆ ಪಟ್ಟವನಲ್ಲ, ನನ್ನ ಜೇಬ್ನಲ್ಲಿ ದುಡ್ಡು ತುಂಬಿರೋದು ಸಂಬಳದ ದಿನ ಮಾತ್ರ, ಇಲ್ದಿದ್ರಿರೋದು 50 ರೂಪಾಯಿ. ಯಾಕೆ ಗೊತ್ತಾ? ಅಕಸ್ಮಾತಾಗಿ ಆಫೀಸ್ ಕಾರ್ ಕೈ ಕೊಟ್ರೆ ಆಟೋ ಚಾರ್ಜಿಗೆ ಇರಲಿ ಅಂತ. ಸಾರಿ ಸರ್, ನಾವು ನಿಮ್ಮನ್ನು ತಪ್ಪು ತಿಳ್ಕೊಂಬಿಟ್ಟಿವಿ. ದೇವರು ನಿಮ್ಮ ಹೆಂಡತಿ ಮಕ್ಕಳನ್ನ ಯಾವಾಗಲೂ ಚೆನ್ನಾಗಿಟ್ಟಿರಲಿ. ನೀವು ಕೊಡೋ ಹಣಕ್ಕಿಂತ ನನಗೆ ನಿಮ್ಮ ಆಶೀರ್ವಾದನೇ ಮುಖ್ಯ. ಸರಿ ಸರ್, ನಾವಿನ್ ಬರ್ತೀವಿ. ಒಳ್ಳೇದು. ಬುಕ್ಸ್ ಎಲ್ಲ ಹರಡ್ಕೊಂಡು ಏನಮ್ಮ ಮಾಡ್ತಿದ್ಯಾ?
ಕ್ಲೀನ್ ಮಾಡ್ತಾ ಇದ್ದೀನಿ ರೇ. ಗಾಯತ್ರಿ ಇರಮ್ಮ, ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಮಾಡ್ಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಕ್ವಶನ್ ನಾನ್ ಕೇಳ್ತೀನಿ, ಈ ಫೋಟೋಲಿ ಇರೋದು ಯಾರು ಹೇಳು? ಯಾರು ಸರಿಯಾಗಿ ನೋಡ್ ಹೇಳೆ. ಡ್ರೆಸ್ ನೋಡಿದ್ರೆ ಮಹಾರಾಜರ ತರ ಇದ್ದಾರೆ, ವೆರಿ ಗುಡ್. ಫೇಸ್ ನೋಡಿದ್ರೆ ಮಹಾರಾಜರ ಹತ್ರ ಚಿಂಚಕ್ ಇರ್ತಾರಲ್ಲ ಹಾಗಿದ್ದಾರೆ, ವೆರಿ ಗುಡ್ ವೆರಿ ಗುಡ್. ಆ ಚಿಚಿ, ಅದು ನಿಮ್ಮ ಅಪ್ಪ ಕಣೆ. ಅಪ್ಪನ ಜನ್ಮ ಕೊಟ್ಟ ಅಪ್ಪನ ಕಣ್ಣು ಹಿಡಿಯಕ್ಕಾಗ್ಲಿಲ್ವಲ್ಲೇ, ಏನ್ ಮಗಳೆ ನೀನು? ನನ್ನೆ ಹೊಡಿತೀಯಾ? ಒಂದ್ ನಿಮಿಷ ಇರು. ಇವ್ರು ಯಾರು ಹೇಳು ನೋಡೋಣ. ಗೊತ್ತಾಗ್ಲಿಲ್ಲ. ಇವರು ಗಾಂಧಿ ತಾತ, ನಮ್ಮ ರಾಷ್ಟ್ರಪಿತ. ಅಯ್ಯೋ, ಆ ಮೀಸೆ ಕೋಟು ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟೆ. ಇವ್ರ ಮುಂಚೆ ಹೀಗೆ ಮೈದಿದ್ದು, ಆಮೇಲೆನೆ ತಲೆ ಗುಂಡು ಹೊಡಿಸ್ಕೊಂಡು ಕೈ ಕೋಲು ಸೊಂಟಕೊಂಡ್ ಗಡಿಯಾರ ಬಂದಿದ್ದು. ಏನಮ್ಮ ನೀನು, ಫಾದರ್ ಆಫ್ ದಿ ನೇಷನ್ ಗುರ್ತಿರಲಿಲ್ಲ? ಆಫ್ಟರ್ ಆಲ್ ನನ್ನ ಫಾದರ್ನ ಗುರ್ತಿರಲಿಲ್ಲ ಅಂದ್ರೆ ತಪ್ಪೇನಮ್ಮ? ಸಾರಿ ಸಾರಿ ಸಾರಿ. ನೀನ್ ಏನೇ ಹೇಳಮ್ಮ, ಅಪ್ಪ ಅಪ್ಪನೇ. ಅವ್ರ ಸ್ಟೈಲೇ ಸ್ಟೈಲು, ಲುಕ್ಕೇ ಲುಕ್ಕು. ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಅವ್ರು, ನಡೀತಾ ಇದ್ರೆ ಸೂಪರ್. ನಮ್ಮ ಅಪ್ಪನಿಗೆ ನೀನ್ ಕರೆಕ್ಟ್ ಪೇರ್ ಅಲ್ಲಮ್ಮ. ನೋಡು ಇದ್ರೆ ಹೇಗಿರ್ಬೇಕು, ಹೇಗಿರ್ಬೇಕು? ಶ್ರೀದೇವಿ ತರ ಇರ್ಬೇಕಾ? ಡ್ಯಾಡಿ ನಿಮ್ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ ಮಮ್ಮಿ? ನಿಮ್ಗೆ 100 ಇಯರ್ಸ್. ಯಾವಾಗ ಬಂದ್ರಿ ಡ್ಯಾಡಿ? ಇವ್ರು ನಮ್ಮ ಅಪ್ಪ, ಇವ್ರು ಗುರುತೇ ಆಗಿಡಿಯೋದು ಅಂದೆಲ್ಲ, ಆಗ್ಲೇ ಬಂದೆ. ಸಾರಿ ಡ್ಯಾಡಿ. ರಾಜೇಶ್ವರಿ, ಈ ನಿನ್ ಮಗಳ ತರಲೆ ಜಾಸ್ತಿ ಆಗೋಯ್ತು. ಇವತ್ತು ರಾತ್ರಿ ಊಟ ಕಟ್. ಊಟ ಕಟ್. ಇವತ್ ನಾನು ನೀನು ಒಂದೇ ತಟ್ಟೆ ಊಟ ಮಾಡೋಣ. ಬೇಡ. ಅನ್ನದ ಮೇಲೆ ಕೋಪ ಮಾಡ್ಕೊಂಡ್ರೆ ಹೊಟ್ಟೆ ಶೋ ಹೋಗುತ್ತಾ? ಅಪ್ಪನ ಬುದ್ಧಿ ನಿಂಗೆ ಗೊತ್ತೇ ಇದೆ, ಯಾವಾಗ್ಲೂ ಬುದ್ಧಿ ಹೇಳೋದು. ಸುಮ್ಮನೆ ಸಂಡೋಡಿ ಬೇಡ, ಊಟ ಮಾಡು. ಅವ್ರೇನ್ ಅನ್ಕೊಂಡಿದಾರೆ ನಮ್ಮನ್ನ? ಇನ್ನು ಚಿಕ್ಕ ಮಕ್ಳು ಅನ್ಕೊಂಡಿದಾರ? ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಹ್ಯಾಪಿ ಆಗಿದಾರೆ ಗೊತ್ತಾ? ಅವ್ರಿಗೆ ಏನ್ ಬೇಕೋ ಅದನ್ನ ಅವ್ರ ಅಪ್ಪ ಅಮ್ಮ ಕೇಳಕ್ ಮುಂಚೆನೆ ತಂದ್ಕೊಟ್ಬಿಡ್ತಾರೆ. ಇಲ್ಲ ನಾನು ಕೇಳಿದ್ರೆ ಸಾಕು, ಯಾಕೆ ಏನು ಅಂತ ಎಗರ್ಲಾಡ್ತಾರೆ. ಯಾರ ಹತ್ರ ಹೇಳ್ಕೊಳೋದು ನನ್ನ ಕಷ್ಟನ? ಓಕೆ ಓಕೆ, ಟೇಕ್ ಇಟ್ ಈಸಿ. ನೀನೇನೋ ಗಂಡ್ಸು, ಹೇಗ್ ಬೇಕಾದ್ರೂ ಇರ್ತೀಯ. ಹಾ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ? ಅಪ್ಪನಿಗೆ ನಂಗೊಂದು ಬೈಕ್ ಕೊಡ್ಸಪ್ಪ ಅಂತ ಕೇಳಿದ್ರೆ, ನಮ್ಮ ತಾತ ತಹಸೀಲ್ದಾರರು, ಅವ್ರು ಸೈಕಲ್ ಹೊಡಿತಾ ಇದ್ರು. ನಮ್ಮಪ್ಪ ಸ್ಕೂಲ್ ಮಾಸ್ಟ್ರು, ಅವರು ಸೈಕಲ್ ಹೊಡಿತಾ ಇದ್ರು. ನಾನು ಸೈಕಲ್ ಹೊಡಿತಾ ಇದ್ದೆ, ಅದಕ್ಕೆ ನೀನು ಸೈಕಲ್ ಹೊಡಿ ಅಂತಾರೆ. 30 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಬೆಂಗಳೂರಲ್ಲಿ ಸ್ವಂತ ಮನೆ ಅಂತ ಏನಾದರೂ ಮಾಡಿದಾರ? ಕೇಳಿದ್ರೆ ನಾನು ಸಿಟ್ಟು ಅಂತಾರೆ. ಅದೇನು ಹೊಟ್ಟೆ ತುಂಬಿಸುತ್ತಾ? ಮಾತಾಡಿದ್ರೆ ಪ್ರಿನ್ಸಿಪಲ್ಸ್ ಅಂತಾರೆ. ಅದೇನು ಜೇಬ್ ತುಂಬಿಸುತ್ತಾ? ಅಲ್ಲಣ್ಣ, ನಮ್ಮ ಕೈಲೇ ತಡ್ಕೊಳಕ್ ಆಗ್ತಿಲ್ವಲ್ಲ, ಈ ನಮ್ಮ 20 ವರ್ಷದಿಂದ ಅದು ಹೇಗೆ ಸಂಸಾರ ಮಾಡ್ಕೊಂಡಿದಾರೋ ಏನೋ. ಹೀಗೆ ಇದ್ರೆ ನನಗೆ ಯಾವ್ದಾದ್ರು ಸೋಡಾ ಬುಟ್ಟಿ ಅಂತ ಕಟ್ಬಿಡ್ತಾರೆ, ನಿನಗೆ ಯಾವ್ದಾದ್ರು ವೇಸ್ಟ್ ಕ್ಯಾಂಡಿಡೇಟ್ ನ ಕಟ್ಬಿಡ್ತಾರೆ, ನಾವಿಬ್ರೇನೋ ಹೊರಟೋಗ್ಬಿಡ್ತೀವಿ. ಆಮೇಲೆ ಅಮ್ಮನ ಕತೆ? ನಮ್ಮಪ್ಪ ಈ ಜನ್ಮದಲ್ಲಿ ಬದಲಾಗಲ್ಲ. ಅವ್ರು ಬದಲಾಗ್ತಾರೋ ಇಲ್ವೋ, ಇನ್ನು 2 ಗಂಟೆ ಹೋದ್ರೆ ಡೇಟ್ ಬದಲಾಗುತ್ತೆ. ಸುಮ್ಮನೆ ಊಟ ಮಾಡ್ಬಿಟ್ಟು ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್.